गुड मॉर्निंग स्टूडेंट्स इलीवर्गू एल वीडियो नोड़ी अंत अंदी नानून डौट्स अन कल गूगल मीटो यो बंद आनल डिस्कस डौट क्लियर में वारदली फाइनल यू नावेलू मीट आगे सो इलीवर्गू नावे एर यूनिट कवर नानु एर यूनिट यूर मोदन संवहन कम्युनिकेशन आदली नानु मीनिंगु क्यारक्टरिस्टिक्सु आफ् कम्युनिकेशन प्रोसेसु फैक्टर्स इंफ्लुएंसिंग इफेक्टिव कम्युनिकेशन बैरियर्स टू इफेक्टिव कम्युनिकेशन इंटरपर्सनल कम्युनिकेशन स्किल्स अल्दीन एरने यूनिट नानु एजुकेशन फॉर विमेन एंपावरमेंट अरे स्त्री सबलीकरण शिक्षण इदरली नानु अदर अर्थ अदर परिकल्पने एनु अदर अगत्य एनु मत्ते जेंडर बयास मत्ते जेंडर सेंसिटाइजेशन अंदरे एनु याव याव स्ट्राटजी मूलक विमेन डेवलपमेंट माडबहुदु याव रीति सरकार नम्म संविधान अवरिगे सवलत्तुगळन्नु नीडिदे एनेन स्पेशल प्रोविजन्स गळन्नु नीडिदे हागू नेशनल वुमेन्स कमीशन ಏನು ಹೇಳುತ್ತೆ ಅದರ ಗುರಿಗಳೇನು ಅದು ಯಾವ ತರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಪಿನ್ ಮಾಡಿ ಸೋ ಇಲ್ಲಿಗೆ ಎರಡು ಯೂನಿಟ್ ಮುಗಿತು ಈ ಯೂನಿಟಲ್ಲಿ ವಿಮೆನ್ ಎಂಪವರ್ಮೆಂಟ್ನಲ್ಲಿ ನಿಮಗೆ ಕೇಳ್ಬೋದಾದಂಥ ಕ್ವೆಶ್ಚನ್ಗಳು ಅಂದರೆ ಟೂ ಮಾರ್ಕ್ಸ್ಗೆ ಕಾನ್ಸೆಪ್ಟ್ ಆಫ್ ವಿಮೆನ್ ಎಂಪವರ್ಮೆಂಟ್ ಕೇಳ್ಬೋದು ಆಮೇಲೆ ಜೆಂಡರ್ ಬಯಾಸ್ ಮತ್ತು ಜೆಂಡರ್ ಸೆನ್ಸಿಟಿವ್ ಅಂದರೆ ವಿಮೆ ಕಾನ್ಸೆಪ್ಟ್ ಆಫ್ ವಿಮೆನ್ ಎಂಪವರ್ಮೆಂಟ್ ಅಂದರೆ ಸ್ತ್ರೀ ಸಬಲೀಕರಣದ ಪರಿಕಲ್ಪನೆ ಎರಡು ಮಾರ್ಕ್ಸ್ ಕ್ವೆಶನ್ ಪರಿಕಲ್ಪನೆಯನ್ನು ವಿವರಿಸಿ ಅಂತೇನಾದರೂ ಕೇಳಿದ್ರೆ ಐದು ಮಾರ್ಕ್ಸಲ್ಲಿ ಕೇಳ್ಬೋದು ಆಮೇಲೆ ಅರ್ಥವನ್ನು ಅಷ್ಟೇ ಸ್ತ್ರೀ ಸಬಲೀಕರಣದ ಅರ್ಥ ಕೂಡ ಟೂ ಮಾರ್ಕ್ಸ್ ಕ್ವೆಶನು ಮತ್ತು ಸ್ತ್ರೀ ಸಬಲೀಕರಣದ ಅಗತ್ಯತೆ ಅಂತ ಕೇಳಿದರೆ ಅದನ್ನ ಐದರಲ್ಲೂ ಕೇಳ್ಬೋದು ಅಥವಾ ಹತ್ತರಲ್ಲೂ ಕೂಡ ಕೇಳ್ಬೋದು ಮತ್ತು ಟೂ ಮಾರ್ಕ್ಸ್ಗೆ ಇನ್ನು ಇದರಲ್ಲಿ ಬರ್ಬೋದಾದಂಥದ್ದು ಅಂದರೆ ಜೆಂಡರ್ ಸೆನ್ಸಿಟೈಸೇಷನ್ ಕೇಳ್ತದೆ ಅಂದರೆ ಲಿಂಗ ಸೂಕ್ಷ್ಮತೆ ಮತ್ತು ಲಿಂಗ ತಾರತಮ್ಯತೆ ಅವೆರಡು ವ್ಯತ್ಯಾಸವನ್ನು ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ಅದನ್ನು ಒಂದೊಟ್ಟು ಟೂ ಮಾರ್ಕ್ಸ್ ಕೇಳ್ಬೋದು ಇನ್ನು ಮೇಯ್ನ್ ಕ್ವೆಶನ್ ಇದರಲ್ಲಿ ಬರೋದೇನು ಅಂದರೆ ಹತ್ತು ಮಾರ್ಕ್ಸ್ಗೆ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವಿಮೆನ್ ಕೇಳ್ತ ಸ್ಪೆಷಲ್ ಪ್ರಾವಿಷನ್ಸ್ ಅಂದರೆ ಯಾವ ಯಾವ ವಿಶೇಷ ಸವಲತ್ತುಗಳನ್ನು ಮಹಿಳಾ ಸಬಲೀಕರಣಕ್ಕಾಗಿ ನೀಡಲಾಗಿದೆ ಅನ್ನೋದನ್ನು ಹತ್ತು ಮಾರ್ಕ್ಸ್ಗೆ ಕೇಳ್ತಾರೆ ನಾನು ಸಾಕಷ್ಟು ಪಾಯಿಂಟ್ಗಳನ್ನು ಹೇಳಿದ್ದೀನಿ ಅದನ್ನು ನೋಡ್ಕೊಂಡು ಬರಿ ಆಮೇಲೆ ಇನ್ನೊಂದು ಹತ್ತು ಮಾರ್ಕ್ಸ್ಗೆ ಬರ್ಬೋದಾದಂಥ ಪ್ರಶ್ನೆ ಅಂದರೆ ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅದರ ಗುರಿಗಳೇನು ಹಾಗೂ ಅದರ ಕಾರ್ಯವೈಖರಿ ಏನು ಅನ್ನೋದು ಕೂಡ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಅದರ ಬಗ್ಗೆ ಕೂಡ ಟೆನ್ ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ ಇವಿಷ್ಟು ಈ ಚಾಪ್ಟರ್ಗಳಲ್ಲಿ ಬರುವಂತಹ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಬರ್ಕೊಂಡು ನಾನೀಗ ವಿಡಿಯೋಗಳನ್ನು ನೋಡಿಕೊಂಡು ಅದರಲ್ಲಿ ನಾನು ಪಾಯಿಂಟ್ಗಳನ್ನ ಹೇಳ್ತಾ ಹೋಗಿದ್ದೀನಿ ಪ್ಲಸ್ ಈಗ ಇದ್ರ ಬಗ್ಗೆ ನಾನು ಕೆಲವೊಂದು ನೋಟ್ಸ್ಗಳನ್ನು ಕೂಡ ನಿಮಗೆ ಹಾಕ್ತಾ ಇದ್ದೀನಿ ಸೊ ಅದನ್ನು ನೋಡಿಕೊಂಡು ನೀವು ಪಾಯಿಂಟ್ಗಳನ್ನ ಹಾಕ್ಕೊಂಡು ನಿಮ್ಮ ಟ್ರೈ ಟು ಮೇಕ್ ಯುವರ್ ಓನ್ ನೋಟ್ಸ್ ಇನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇಂಡಿವಿಜುವಲಾಗಿ ಯಾರ್ಯಾರು ಏನೇನು ಅಸೈನ್ಮೆಂಟ್ನ ಬರೀಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಅದನ್ನೆಲ್ಲ ಬರೆದುಬಿಟ್ಟು ನನಗೆ ಅಪ್ಲೋಡ್ ಮಾಡಬೇಕು ಹಾಗೂ ನಾವು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಅದೆಲ್ಲ ಸಬ್ಮಿಷನ್ ಮಾಡಬೇಕಾಗುತ್ತೆ ಸೊ ಇನ್ನು ಟುಡೇಸ್ ಕ್ಲಾಸಲ್ಲಿ ಆ್ಯಕ್ಚುಲಿ ಫಸ್ಟ್ ಯುನಿಟ್ ಇದ್ದೇನೆ ಫಸ್ಟ್ ಮಾಡಬೇಕಾಗಿತ್ತು ಬಟ್ ನಾನು ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮ್ಯುನಿಕೇಷನ್ಗೆ ಹೋದೆ ಸಂವಹನಕ್ಕೆ ಹೋದೆ ಫಸ್ಟ್ ಯುನಿಟ್ ಈಸ್ ಈ ಪೇಪರ್ನ ಟೈಟ್ಲೇ ಇದೆ ಎಜುಕೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ ಶಿಕ್ಷಣ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಈ ಚಾಪ್ಟರ್ನಲ್ಲಿ ಇದರ ಅರ್ಥ ಇದೆ ವ್ಯಾಖ್ಯೆಗಳಿವೆ ಹಾಗೂ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಲಕ್ಷಣಗಳು ಏನೇನು ಅನ್ನೋದಿದೆ ಆಮೇಲೆ ಇದರ ಗುರಿಗಳೇನು ಮತ್ತು ಇದ್ರ ಯಾವ ರೀತಿ ಕೆಲಸ ಮಾಡುತ್ತೆ ಫಂಕ್ಷನ್ಸ್ ಕಾರ್ಯ ಏನು ಇದರದ್ದು ಮತ್ತು ಇದರದ ಪ್ರಾಮುಖ್ಯತೆ ಏನು ಹಾಗೂ ಇದರದ ಒಂದು ಸ್ಕೋಪ್ ಅಂದರೆ ಇದರ ವ್ಯಾಪ್ತಿ ಏನು ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಏನು ಇದಿಷ್ಟೂ ಈ ಮಾಡ್ಯೂಲ್ನಲ್ಲಿ ಇರುವಂತಹ ವಿಷಯಗಳು ಸೊ ಈಗ ನಾವು ಫಸ್ಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದರ ಅರ್ಥ ತಿಳ್ಕೊಳ್ಳೋಣ ಇದರ ಪರಿಕಲ್ಪನೆ ತಿಳ್ಕೊಳ್ಳೋಣ ಫಸ್ಟ್ ಹೆಂಗೆ ಬಂತಿದು ನಿಮ್ಗೆ ಗೊತ್ತಿರೋ ಹಾಗೆ ಸ್ವತಂತ್ರ ಬಂದನಂತ ಇದು ಬರೀ ಇಂಡಿಯಾ ಮಟ್ಟಕ್ಕಲ್ಲೇ ಅಷ್ಟೇ ಅಲ್ಲ ವಿಶ್ವದ ಮಟ್ಟದಲ್ಲೇನೆ ಐವತ್ತು ಅರವತ್ತರ ನಂತರ ಬಹಳಷ್ಟು ವಿಪ್ಲವಗಳು ಉಂಟಾದವು ಎಲ್ಲ ದೇಶಗಳಲ್ಲಿಯೂ ಕೂಡ
ಎರಡನೇ ಮಹಾಯುದ್ಧದ ನಂತರ ವಿಪ್ಲವಗಳು ಉಂಟಾದವು. ಎಲ್ಲ ರಾಷ್ಟ್ರಗಳು ಕೂಡ ಮುಂದುವರೆದ ರಾಷ್ಟ್ರಗಳಾಗಿ ಬರೋದಕ್ಕೋಸ್ಕರ ಹಪತಪಿಯನ್ನು ತೋರಿಸೋಕ್ಕೆ ಶುರು ಮಾಡಿದರು. ಎಲ್ಲರೂ ಮುಂದೆ ಬರಬೇಕು, ನಾನು ಮುಂದೆ ಬರಬೇಕು ಅನ್ನುವ ಒಂದು ಹಪತಪಿಗಳು ಬಂದವು. ಅದಕ್ಕೆ ಪೂರಕವಾಗಿ ಏನಾಯಿತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಹೋಯಿತು, ರಿಸರ್ಚಸ್ ಆಗ್ತಾ ಹೋಯಿತು. ಸೊ ಇದರೆಲ್ಲದರಿಂದ ಏನಾಗ್ತಾ ಹೋಯಿತು, ಆರ್ಥಿಕ ಅಭಿವೃದ್ಧಿ ಆಗ್ತಾ ಹೋಯ್ತು. ತುಂಬ ಅಂಶಗಳು ರಿಸರ್ಚಲ್ಲಿ ಬಂತಾ ಹೋಯಿತು. ಜನರಿಗೆ ಒಂದು ಆಸೆ ಹುಟ್ಟಕ್ಕೆ ಶುರುವಾಯಿತು, ಅವೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಅದು ತಲುಪಬೇಕು, ಎಲ್ರಿಗೂ ಎಲ್ಲ ಅವಕಾಶಗಳು ಸಿಗಬೇಕು. ಸೊ ಅಭಿವೃದ್ಧಿ ಆಗಬೇಕು, ಮಾನವನ ಅಭಿವೃದ್ಧಿ ಆಗಬೇಕು. ನಾವು ಯಾವತ್ತೂ ಜನಸಂಖ್ಯೆಯನ್ನು ನಾವು ಶಾಪ ಅಂತ ತಿಳ್ಕೋಬಾರ್ದು. ಜನಸಂಖ್ಯೆ ಆ್ಯಕ್ಚುಲಿ ಅದು ಒಂದು ವರ, ಅದು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡೋದು. ಸೊ ಈ ಒಂದು ಅಂದ್ರೇನು, ಮಾನವ ಅದನ್ನು ಮಾನವ ಶಕ್ತಿ ಅಂತ ತಿಳ್ಕೋಬೇಕು. ಯಾಕೆಂದರೆ ಮಾನವ ಶಕ್ತಿಯ ಹಿಂದೆ ಏನಿದೆ, ಅವನು ಪ್ರತಿಯೊಬ್ಬ ಮಾನವನಲ್ಲಿಯೂ ಕೂಡ ಅವನದೇ ಆದಂತಹ ಒಂದು ಕೌಶಲ್ಯಗಳಿರುತ್ತವೆ, ಅವನದೇ ಆದಂತಹ ಕೆಲವೊಂದು ಸಾಮರ್ಥ್ಯಗಳಿರುತ್ತವೆ. ಅದನ್ನೆಲ್ಲದರನ್ನು ನಾವು ಹೊರಗಡೆ ತಂದು ಸದ್ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ, ಆ ಒಂದು ಅವನೂ ಬೆಳೀತಾನೆ, ಅದರ ಜೊತೆಯಲ್ಲಿ ಅವನ ಸಮಾಜ ಕೂಡ ಬೆಳೆಯುತ್ತೆ. ಇದರಿಂದ ಡೆಫಿನೆಟ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಹೀಗೆ ಒಬ್ಬ ಇಂಡಿವಿಜುವಲ್ನಿಂದ ಪ್ರಾರಂಭವಾದಂತಹ ಡೆವಲಪ್ಮೆಂಟು ಅದೇನಾಗುತ್ತೆ, ಕುಟುಂಬ ಆಗುತ್ತೆ, ಆಮೇಲೆ ಆ ಒಂದು ಸಮಾಜ ಆಗುತ್ತೆ, ಆ ಒಂದು ಹಳ್ಳಿ ಆಗುತ್ತೆ, ಆ ಒಂದು ನಗರ ಆಗುತ್ತೆ, ಆ ಒಂದು ಜಿಲ್ಲೆ ಆಗುತ್ತೆ, ಆ ಒಂದು ರಾಜ್ಯ ಆಗುತ್ತೆ, ಆ ಒಂದು ದೇಶ, ಹೀಗೆ ದೇಶದ ಮಟ್ಟಕ್ಕೇನೆ ಏರ್ತಾ ಹೋಗ್ಬಿಡುತ್ತೆ. ಸೊ ಹೀಗಾಗೋದ್ರಿಂದ ಅಂದರೆ ಅರ್ಥ ಏನು, ಪ್ರತಿ ಒಂದೊಂದು ನಮಗೆ ಗೊತ್ತಿದೆ, ಒಂದು ಗಾದೆ ಹೇಳ್ತೀನಿ, ಒಂದು ಹನಿ ಹನಿಗಳು ಸೇರಿದರೆ ಹಳ್ಳ ಆಗುತ್ತೆ ಅಂತ. ಹಾಗೇನೆ ಒಬ್ಬ ಒಬ್ಬ ಮಾನವನ ತನ್ನ ಕೌಶಲ್ಯಗಳನ್ನು ಸಾಮರ್ಥ್ಯಗಳನ್ನು ಅವನು ಜೋಡಿಸ್ಕೊಳ್ತಾ ಹೋದ ಅಂದರೆ, ಅವನು ಸದ್ಬಳಕೆಯನ್ನು ಮಾಡ್ತಾ ಹೋದರೆ ಅವನು ಅಭಿವೃದ್ಧಿ ಆಗ್ತಾ ಹೋಗ್ತಾನೆ. ಅದರಿಂದ ಏನಾಗ್ತಾ ಹೋಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆರ್ಥಿಕ ಅಭಿವೃದ್ಧಿ ಯಾವಾಗ ಆಗ್ತಾ ಹೋಗುತ್ತೋ, ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುತ್ತೆ. ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆದಾಗ ಡೆಫಿನೆಟ್ಲಿ ಅವ್ನಿಗೆ ಏನಾಗುತ್ತೆ, ಅವನ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅವನಿಗೆ ಸಿಗುವಂಥ ಸವಲತ್ತುಗಳು ಜಾಸ್ತಿ ಆಗುತ್ತೆ. ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ದಂಥವನು ನಡ್ಕೊಂಡು ಓಡಾಡ್ತಾ ಇದ್ದಂಥವನು ಏನು ಮಾಡ್ತಾನೆ, ದೊಡ್ಡ ದೊಡ್ಡ ಬಂಗ್ಲೋಗಳಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ನಡ್ಕೊಂಡು ಓಡಾಡೋಕೆ ಕಷ್ಟಪಡ್ತಿದ್ದವನು ಕಾರಲ್ಲಿ ಓಡಾಡೋಕ್ಕೆ ಶುರು ಮಾಡ್ತಾನೆ. ಒಂದು ಹೊತ್ತಿನ ಕೂಳಿಗೆ ಕಷ್ಟಪಡ್ತಿದ್ದನು ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಅವನ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ಲೈಫ್ ಆ ಒಂದು ಕ್ವಾಲಿಟಿ ಕೂಡ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಕಂಡು ಹಿಡಿದಿರುವಂತಹ ಎಲ್ಲ ವಿಷಯಗಳ ಸದ್ಬಳಕೆ ಆಗೋಕ್ಕೆ ಶುರುವಾಗುತ್ತೆ, ಉಪಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಕಾದಷ್ಟು ಕಂಡು ಹಿಡಿದು ಅದನ್ನು ಕೊಂಡ್ಕೊಳ್ಳೋರೇ ಯಾರೂ ಇಲ್ಲ ಅಂದರೆ ಏನು ಮಾಡಬೇಕಂತ ಅದನ್ನು ಕಂಡು ಹಿಡಿದು ಹಂಗಾಗಬಾರ್ದು. ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಬರಬೇಕು. ನಾವು ಬರೀ ಹೋಗ್ಬಿಟ್ಟು ವಿಂಡೋ ಶಾಪಿಂಗ್ ಮಾಡೋದಲ್ಲ, ವಿಂಡೋ ಶಾಪಿಂಗ್ ಜೊತೆ ಜೊತೆಯಲ್ಲೇನೆ ನಾವು ಅದನ್ನು ಪರ್ಚೇಸ್ ಮಾಡಿ ಕೊಂಡ್ಕೊಂಬಂದಾಗ ಏನಾಗುತ್ತೆ, ಅವ್ನು ಪ್ರೊಡಕ್ಷನ್ ಮಾಡಿದವನಿಗೂ ಕೂಡ ಲಾಭ ಆಗುತ್ತೆ. ಹಾಗೂ ಅಂಥದ್ದನ್ನು ಕಂಡು ಹಿಡಿದಂಗೆ ಇನ್ನೂ ಕಂಡು ಹಿಡಿಯೋಣ, ಇನ್ನೂ ಕಂಡು ಹಿಡಿಯೋಣ ಅಂತಬಿಟ್ಟು ಅದೇನು ಭೌತಿಕ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಜೊತೆ ಜೊತೆಯಲ್ಲೇನೆ ಈ ಒಂದು ಈ ರೀತಿಯ ಕೊಡುಕೊಳ್ಳುವ ಒಂದು ಇದರಿಂದ ಇವನಿಗೆ ಹಣದ ಒಂದು ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಅವನ ಶ್ರಮ ಕಮ್ಮಿ ಆಗ್ತಾ ಹೋಗಿ. ನಿಮ್ಗೆ ಗೊತ್ತಿದೆ ಕುಕ್ಕರು ಗ್ಯಾಸು ಮಿಕ್ಸರು ಇಂಥವೆಲ್ಲ ಬಂದಿರೋದ್ರಿಂದ ಎಷ್ಟೊಂದು ಶ್ರಮ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ಅದನ್ನು ಮತ್ತೆ ಅವನೇನು ಮಾಡ್ಬೋದು, ಯಾಕೆಂದರೆ ಮನುಷ್ಯನ ಆಯುಷ್ ಅಂತೂ ನಾವು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಆದರೆ ಇರುವಂತಹ ಕಡಿಮೆ ಆಯುಷ್ಯದಲ್ಲೇ ಸದ್ಬಳಕೆಯನ್ನು ಮಾಡ್ಕೋಬೇಕು. ಸದ್ಬಳಕೆ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ಮಾನವನನ್ನು ನಾವು ಸಂಪನ್ಮೂಲವಾಗಿ ನಾವು ಪರಿವರ್ತನೆ ಮಾಡಬೇಕಾಗುತ್ತೆ. ಸೊ ಇದೇ ಇದರ ಒಂದು ಪರಿಕಲ್ಪನೆ. ಸೊ ಇಂತಹ ಒಂದು ಪರಿಕಲ್ಪನೆ ಇದು 1969 ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಯೋನಾರ್ಡೋ ಸ್ಯಾಡ್ಲರ್ ಎಂಬುವನು ಇದನ್ನು ಈ ಪದವನ್ನು ಇವನು ಬಳಸ್ತಾನೆ. ಯಾವುದನ್ನು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಎನ್ನುವ ಪದವನ್ನು ಇವನು ಬಳಸ್ತಾನೆ. ಇವನ ಪ್ರಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದರೆ ಮಾನವ ನಿರ್ದಿಷ್ಟ ಕಾಲಕ್ಕಾಗಿ ವ್ಯವಸ್ಥೆಗೊಳಿಸಿದ ಮತ್ತು ಮಾನವನ ನಡವಳಿಕೆಯಲ್ಲಿ ಬದಲಾವಣೆಯ ಸಾಧ್ಯತೆಗಳನ್ನು ತರುವಲ್ಲು ರೂಪಿಸಿದ ಕಲಿಕೆಯ ಒಟ್ಟು ಅನುಭವಗಳೇ ಆಗಿವೆ. ಏನಿದ್ರ ಮೂಲ ಉದ್ದೇಶ, ಇವರಲ್ಲಿ ಮಾನವನಿಗಾಗಿಯೇ ರೂಪಿಸಿದಂತಹ ಮಾನವನ ವರ್ತನೆಗಳಲ್ಲಿ ಅಭಿವೃದ್ಧಿಗಳನ್ನು ತರುವಂತಹ, ಅವನ ಸ್ಥಾನಮಾನಗಳನ್ನು ಹೆಚ್ಚಿಸುವಂತಹ, ಅವನಿಗೆ ಸೌಕರ್ಯಗಳನ್ನು ಹೆಚ್ಚಿಸುವಂತಹ, ಸವಲತ್ತುಗಳನ್ನು ಹೆಚ್ಚಿಸುವಂತಹ, ಅವನಿಗೆ ವಿರಾಮದ ಸಮಯವನ್ನು ಜಾಸ್ತಿ ನೀಡುವಂತಹ, ಅವನ ಶ್ರಮವನ್ನು ಕಡಿಮೆ ಮಾಡುವಂತಹ, ಹೀಗೆ ಮಾಡುವಂತಹ ಒಂದು ಪರಿಕಲ್ಪನೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಸೊ ಇದಕ್ಕೆ ವ್ಯಾಖ್ಯೆಗಳನ್ನು ನೋಡ್ತಾವ್ರೆ, ಇದನ್ನು ಹಲವಾರು ದೃಷ್ಟಿಕೋನದಲ್ಲಿ ನಾವು ಹೇಳ್ತಾ ಹೋಗ್ತೇವೆ.
ನಾವು ಆರ್ಥಿಕ ದೃಷ್ಟಿಕೋನದಲ್ಲಿ ಹೇಳ್ತಾ ಹೋಗ್ತೇವೆ ಹಾಗೂ ಶಿಕ್ಷಣದ ದೃಷ್ಟಿಕೋನದಲ್ಲೆಲ್ಲ ನೋಡ್ತಾ ಹೇಳ್ತಾ ಹೋಗ್ತೇವೆ. ಆರ್ಥಿಕ ದೃಷ್ಟಿಯಿಂದ ಹೇಳೋದಾದರೆ ಮಾನವನ ಬಂಡವಾಳದ ಸಂಗ್ರಹಣೆ ಮತ್ತು ಆರ್ಥಿಕ ಮಟ್ಟದ ಅಭಿವೃದ್ಧಿಯಾಗಿ ಅದರ ಯುಕ್ತ ಬಳಕೆಯನ್ನು ಮಾಡುವುದೇ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳ್ತೀವಿ. ಅಂದರೆ ಮಾನವ ಏನು ಮಾಡಬೇಕು, ಅವನ ಬಂಡವಾಳ ಏನಾಗ್ತಾ ಹೋಗಬೇಕು, ಸಂಗ್ರಹಣೆ ಆಗ್ತಾ ಹೋಗಬೇಕು, ಇದರಿಂದ ಅವನ ಆರ್ಥಿಕ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಅದರಿಂದ ಮುಂದೆ ಏನಾಗಬೇಕು, ಹಾಗೆ ಕೂಡಿಟ್ಕೊಂಡಂತಹ ಹಣ ಯುಕ್ತ ಬಳಕೆಯಾಗಬೇಕು. ಸೊ ಇದನ್ನು ನಾವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳ್ತೀವಿ. ಇನ್ನು ಶಿಕ್ಷಣ ತಜ್ಞರ ದೃಷ್ಟಿಯಿಂದ ನೋಡಿದರೆ ವ್ಯಕ್ತಿಗಳಲ್ಲಿ ಯುಕ್ತ ಜ್ಞಾನ, ತಿಳುವಳಿಕೆ, ಉತ್ತಮ ಮನೋಧಾರಣೆ, ಕೌಶಲ್ಯಗಳನ್ನು ಅಳವಡಿಸುವ ಒಂದು ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಅಂದರೆ ಮಾನವನಲ್ಲಿ ಏನೇನು ಬೆಳೆಸ್ಬೇಕು, ಒಳ್ಳೆಯ ಜ್ಞಾನ ಬೆಳೆಸ್ಬೇಕು, ಒಳ್ಳೆಯ ಮನೋಭಾವನೆ ಬೆಳೆಸ್ಬೇಕು, ಒಳ್ಳೆಯ ತಿಳುವಳಿಕೆ ಬೆಳೆಸ್ಬೇಕು, ಒಳ್ಳೆಯ ಒಂದು ಕೌಶಲ್ಯಗಳನ್ನು ಬೆಳೆಸ್ಬೇಕು, ಸಮಾಜದ ಬಗ್ಗೆ ಉತ್ತಮವಾದಂತಹ ಧೋರಣೆಗಳನ್ನು ಬೆಳೆಸ್ಬೇಕು. ಹೀಗೆಲ್ಲ ಮಾಡೋದೇನೇ, ಏಕೆಂದರೆ ಇವೆಲ್ಲ ಅವನು ನಿಮಗೆ ಗೊತ್ತಿರೋ ಹಾಗೇ ಅವನು ಮೃಗ, ಮೂಲತಃ ಒಂದು ಮೃಗ. ಆ ಮೃಗವನ್ನು ಮಾನವನನ್ನಾಗಿ ಪರಿವರ್ತಿಸಿ ಅವನಲ್ಲಿ ಈ ಎಲ್ಲ ಅಂಶಗಳನ್ನು, ಯಾವುದನ್ನು ಜ್ಞಾನ, ಕೌಶಲ್ಯ, ಧೋರಣೆಗಳು, ಇವುಗಳನ್ನೆಲ್ಲ ಯುಕ್ತವಾಗಿ ಬೆಳೆಸಿ ಅದನ್ನು ಸದ್ಬಳಕೆ ಮಾಡೋ ಹಾಗೆ ಪ್ರೇರೇಪಣೆ ಮಾಡಿ ಅವಾಗ ಮಾತ್ರ ಅವನೇನಾಗ್ತಾನೆ, ಸಂಪನ್ಮೂಲ ಆಗ್ತಾನೆ. ಇಲ್ಲದೆ ಹೋದರೆ ಮೃಗವಾಗಿ ಹುಡ್ತಾನೆ, ಮೃಗವಾಗಿಯೇ ಸಾಯ್ತಾನೆ. ಹಾಗಾಗಬಾರ್ದು. ಮೃಗವಾಗಿ ಹುಟ್ಟಿ ಮಾನವನಾಗಿ ಪರಿವರ್ತನೆ ಹೊಂದಿ ನಾಗರಿಕ ಪ್ರಪಂಚಕ್ಕೆ ಅವನ ಕೊಡುಗೆಗಳು, ಅತ್ಯದ್ಭುತವಾದ ಕೊಡುಗೆಗೆ ಇರುವಂತಹ ಅಲ್ಪಾಯುಷ್ಯದಲ್ಲಿ ಅತ್ಯದ್ಭುತವಾದಂತಹ ಕೊಡುಗೆಗಳನ್ನು ಕೊಡುವಂತಹ ಕೆಲಸಗಳು ಆಗಬೇಕಾಗಿದೆ. ಸೊ ಹಾಗಾದಾಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಆಗುತ್ತೆ, ಸಮಾಜ ಮುಂದುವರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ಸಮಾಜ ನಿಂತು ನೀರಾಗ್ಬಿಡುತ್ತೆ. ಸಮಾಜವನ್ನು ನಿಂತ ನೀರಾಗಕ್ಕೆ ಬಿಡದೆ ಸಮಾಜವನ್ನು ಆರ್ಥಿಕ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಎಲ್ಲ ದೃಷ್ಟಿಕೋನಗಳಿಂದಲೂ ಮುಂತೆಗೆದುಕೊಂಡು ಹೋಗುವಂತಹ, ಅಂದರೆ ಹೆಚ್ಚು ಹೆಚ್ಚು ರಿಫೈನ್ ಮಾಡುವಂತಹ, ಅದನ್ನು ಪ್ಯೂರ್ ಮಾಡುವಂತಹ ಒಂದು ಉದ್ದೇಶನೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಯಾಕೆಂದರೆ ಅವನಲ್ಲಿ ಸಂಪನ್ಮೂಲ ಇದೆ. ಯಾವ ಮಾನವನು ಕೂಡ ಇಯರ್ ರಾಸನ್ ಅವನು ಹೇಳ್ತಾನೆ, ಎವ್ರಿ ಚೈಲ್ಡ್ಸ್ ಮೈಂಡ್ ಈಸ್ ನಾಟ್ ಎ ಟಾಬುಲಾ ರಾಸಾ ಅಂತ ಹೇಳ್ತಾನೆ. ಯಾವ ಮಗುವಿನ ಮನಸ್ಸು ಕೂಡ ಖಾಲಿ ಹಾಳೆ ಅಲ್ಲ ಅಂದಮೇಲೆ ಪ್ರತಿಯೊಂದು ಮಗುವಿನಲ್ಲೂ ಹುದುಗಿರುವಂತಹ ಈ ಒಂದು ಕೌಶಲ್ಯಗಳು, ಅವ್ರದ್ದೇ ಆದಂತಹ ಅಭಿರುಚಿಗಳು, ಆಸಕ್ತಿಗಳು, ಸಂಪನ್ಮೂಲಗಳು ಎಲ್ಲ ಇರುತ್ತೆ. ಅದನ್ನೆಲ್ಲ ಹೊರಗಡೆ ತೆಗೆದು ಸದ್ಬಳಕೆ ಮಾಡೋ ಹಂಗೆ ಮಾಡಿ ಅವನಿಗಷ್ಟೇ ಅಲ್ಲ ಇಡೀ ಸಮಾಜಕ್ಕೇನೆ ಅದು ಅನುಕೂಲ ಆಗೋ ಥರ ಮಾಡಬೇಕಾಗತ್ತೆ. ಇದನ್ನು ನಾವು ಹೀಗೆ ಒಬ್ಬ ಒಂದು ಜೀವಿಯನ್ನು ಈ ಥರ ಒಂದು ದೇಶಕ್ಕೆ ಆಸ್ತಿಯನ್ನಾಗಿ, ಒಂದು ಜೀವಿಯನ್ನು ಒಂದು ಮಾಂಸದ ಮುದ್ದೆಯಾಗಿ ಭೂಮಿಗೆ ಬಂದಿರುವಂತಹ ಮಾನವ ಶಿಶುವನ್ನು ಒಂದು ರಾಷ್ಟ್ರದ ಆಸ್ತಿ, ಈ ಒಂದು ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳ್ತೀವಿ. ಈ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅರ್ಥ ಇದಾಯಿತು. ಇದರ ಲಕ್ಷಣಗಳು ಏನೇನು ಅಂದರೆ, ಮೊಟ್ಟ ಮೊದಲನೇ ಲಕ್ಷಣ, ಇದು ಒಂದು ವ್ಯವಸ್ಥಿತವಾದ ಮತ್ತು ಯೋಜಿತವಾದಂತಹ ಒಂದು ಮಾರ್ಗ. ಇದು ಸುಮ್ಮನೆ ಹಾಗೆ ಹೇಗೋ ಹಾಗೆ ಇರುವಂತಹ ಮಾರ್ಗ ಅಲ್ಲ. ಇದು ವ್ಯವಸ್ಥಿತವಾದ, ಹೇಗೆ ಮಾಡಬೇಕು ಅಂದರೆ, ಒಂದು ಒಬ್ಬ ಮೃಗವನ್ನು ಒಬ್ಬ ಮಾನವನನ್ನಾಗಿ, ಒಬ್ಬ ಅಭಿವೃದ್ಧಿಶೀಲವನ್ನಾಗಿ, ಎಲ್ಲ ರೀತಿಯಲ್ಲೂ ಸಂಪನ್ಮೂಲವುಳ್ಳ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂದರೆ, ಇದು ಒಂದು ರಾತ್ರಿ ಕಳೆಯೋದು ಹಗಲೋದ್ರಲ್ಲಿ ಆಗುವಂಥ ಕೆಲಸಗಳಲ್ಲ. ಇದು ಇವೆಲ್ಲದಕ್ಕೂ ಬಹಳಷ್ಟು ತಾಳ್ಮೆ ಬೇಕಾಗತ್ತೆ, ಸಂಯಮ ಬೇಕಾಗತ್ತೆ, ಕಾರ್ಯಗಳು ಬೇಕಾಗತ್ತೆ, ಯೋಜನೆಗಳು ಬೇಕಾಗತ್ತೆ, ದೆನ್ ಕಾರ್ಯತಂತ್ರಗಳನ್ನು ರೂಪಿಸ್ಬೇಕಾಗತ್ತೆ, ಬಹಳಷ್ಟು ಜನ ಒಗ್ಗೂಡ್ಕೋಬೇಕಾಗತ್ತೆ, ಹೊಂದಾಣಿಕೆ ಬೇಕಾಗತ್ತೆ, ಇವೆಲ್ಲನೂ ಮಾಡಬೇಕಾಗಿರೋದ್ರಿಂದ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ರೀ ಪ್ಲಾನ್ ಬೇಕಾಗತ್ತೆ. ಪ್ರೀ ಪ್ಲಾನ್ ಇಲ್ಲದೆ ನಾವು ಹೇಗಂದ ಹಾಗೆ ನಾವು ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ನಾವು ಇಷ್ಟು ಜನ ಈ ಥರ ಟ್ರೈನ್ ಮಾಡಬೇಕು ಅಂದರೆ ಅದಕ್ಕೆ ವ್ಯವಸ್ಥಿತವಾದಂತಹ ಒಂದು ಪ್ರೀ ಪ್ಲಾನ್, ಬ್ಲೂ ಪ್ರಿಂಟ್ ರೆಡಿ ಆಗಬೇಕು. ಆ ಬ್ಲೂ ಪ್ರಿಂಟ್ ರೆಡಿ ಹಾಕ್ಕೊಂಡು ಅದಕ್ಕೆ ಒಬ್ಬನ ಅಧಿಕಾರಿಯನ್ನಾಗಿ ಮಾಡಿ ಅವನ ಕೆಳಗಡೆಗೆ ಮತ್ತೆಲ್ಲ ಸೆಗ್ರಿಗೇಷನ್ ಮಾಡಿ ಗ್ರೂಪ್ಗಳನ್ನು ಮಾಡಿ ಅವು ಇಂತಿಂಥವ್ರಿಗೆ ಹೀಗೆ ಅಂತ ನಾವು ಅಧಿಕಾರವನ್ನು ವಿಘಟನೆ ಮಾಡಿ ಎಲ್ಲರಿಗೂ ಹಂಚನೆ ಮಾಡಿ ಮತ್ತು ಆ ಕಾರ್ಯಗಳು ಸರಿಯಾಗಿ ನಡೀತಾ ಇದೆಯಾ ಇಲ್ವ ಅಂತ ಮೇಲುಸ್ತುವಾರಿಗಳನ್ನಿಟ್ಟು ಪ್ರತಿಯೊಬ್ಬರಿಗೂ ಅಕೌಂಟಬಿಲಿಟಿ ಬರೋ ತರಹ ಮಾಡಿ ಲಾಸ್ಟಲ್ಲಿ ನಾವು ರಿಸಲ್ಟನ್ನು ತಗೋಬೇಕು. ಅಂದರೆ ಇದು ಒಂದು ಅಂದರೆ ಇಷ್ಟೆಲ್ಲ ಕೆಲಸ ಆಗಬೇಕು ಅಂದರೆ ಇದು ಸುಮ್ಮನೆ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದುದರಿಂದ ನಾವೇನು ಹೇಳ್ತೀವಿ, ಇದು ಒಂದು ವ್ಯವಸ್ಥಿತವಾದಂತಹ ಒಂದು ಯೋಜಿತವಾದಂತಹ ಒಂದು ಮಾರ್ಗ ಅಂತ ಹೇಳ್ತೀವಿ. ಆಮೇಲೆ ಎರಡನೇ ಪಾಯಿಂಟು, ಇದು ಸುಮ್ಮನೆ ಹಾಗೆ ಯಾವಾಗಲೋ ಒಂದ್ಸರಿ ನಡೆಯುವಂಥ ಅಂಶ ಅಲ್ಲ. ಇದು ಒಂದು ನಿರಂತರವಾದಂತಹ ಪ್ರಕ್ರಿಯೆ ಆಗಬೇಕಿದು. ನಿರಂತರವಾದ ಪ್ರಕ್ರಿಯೆ ಆದಾಗ ಮಾತ್ರ ಯಾರು ಕೆಲವರೇ ಕೆಲವರೊಂದಷ್ಟು ಜನ ಕೆಲವೇ ಕೆಲವು ನಿಮಿಷಗಳಲ್ಲಿ, ಕೆಲವೇ ಕೆಲವು ವರ್ಷಗಳಲ್ಲಿ, ಕೆಲವೇ ಕೆಲವು ಫೀಲ್ಡ್ಗಳಲ್ಲಿ ಯಾವುದಲ್ಲ, ಎಲ್ಲ ಫೀಲ್ಡ್ಗಳಲ್ಲಿಯೂ ನಿರಂತರವಾಗಿ ನಡೀತಾನೆ ಹೋಗಬೇಕಿದೆ, ನಡೆಯುತ್ತೆ.
ನಡೆಯಲೇಬೇಕು. ಸೊ ಆದ್ದರಿಂದ ನಾವು ಇದು ಒಂದು ನಿರಂತರ ಪ್ರಕ್ರಿಯೆ ಅನ್ನುವ ಒಂದು ಮಾತನ್ನು ಇದರ ಲಕ್ಷಣದಲ್ಲಿ ಹೇಳ್ತೀವಿ. ಆಮೇಲೆ ಇದರಲ್ಲಿ ಅಂತರ್ ವಿಷಯಗಳ ಪರಿಕಲ್ಪನೆ ಇದೆ. ಯಾವುದೇ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಒಂದೇ ಒಂದು ವಿಷಯದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಷಯಗಳು ಏನಾಗಿದೆ, ಒಂದಕ್ಕೊಂದು ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರುತ್ತೆ. ಒಂದನ್ನು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಸಮಾಜದ ಅಭಿವೃದ್ಧಿ ಆಗಬೇಕಾಗುತ್ತೆ. ಸಮಾಜದ ಅಭಿವೃದ್ಧಿ ಆಗಬೇಕು ಅಂದರೆ ಅದರಲ್ಲಿರುವ ಸಂಸ್ಕೃತಿಗಳು ಅದರಲ್ಲಿ ಶ್ರೇಯೋಭಿವೃದ್ಧಿಯನ್ನು ತರಬೇಕಾಗುತ್ತೆ. ಅಂದರೆ ಒಂದಕ್ಕೊಂದು ಅಂದರೆ ಫಿಸಿಕಲ್ ಮಾರ್ಗಗಳನ್ನು ನಾವು ಸರಿ ಮಾಡಬೇಕಾಗತ್ತೆ. ನೋಡಿ, ಏನೋ ಒಂದು ಆರ್ಥಿಕ ಅಭಿವೃದ್ಧಿ ತರಬೇಕು ಅಂದರೆ ಫಸ್ಟ್ ನಾವು ಹೇಳ್ತೀವಿ, ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ, ಒಂದು ಏನೋ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ರೆಡಿ ಇದ್ದೀವಿ, ಅದಕ್ಕೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ಗಳನ್ನ ಕೊಡಿ ಫಿಸಿಕಲ್. ಆಮೇಲೆ ಅದನ್ನು ಮಾಡಲಿಕ್ಕೆ ಬೇಕಾದಂತಹ ಬುದ್ಧಿಶಕ್ತಿಯನ್ನು ಹೊಂದಿರುವಂತಹ ಸ್ಕಿಲ್ಗಳನ್ನ ಹೊಂದಿರುವಂತಹ ಸ್ಕಿಲ್ಡ್ ವರ್ಕ್ ಲೇಬರ್ಸ್ನ ಕೊಡಿ ಅಂತ. ಅಂದರೆ ಅರ್ಥ ಏನು, ಇದು ಒಬ್ಬರಿಂದ ಇದು ನಡೆಯುವಂತಹ ಕೆಲಸ ಅಲ್ಲ, ಇದು ಅಂತರ್ ವಿಷಯಗಳ ಪರಿಕಲ್ಪನೆ ಇದರಲ್ಲಿ ಇರಬೇಕಾಗುತ್ತೆ. ಆಮೇಲೆ ನಾಲ್ಕನೇ ಅಂಶ, ಇದು ವೃಷ್ಟಿ ಮತ್ತು ಸಮಷ್ಟಿ ವಿಷಯಗಳ ವ್ಯಾಪ್ತಿಯನ್ನು ಹೊಂದಿದೆ. ಇದು ವೃಷ್ಟಿ ಮತ್ತು ಸಮಷ್ಟಿ, ಇದು ವೃಷ್ಟಿಯಾಗೂ ಇರುತ್ತೆ, ಸಮಷ್ಟಿ ಅಂದರೆ ಗುಂಪು, ಎಲ್ಲರ ಒಂದು ಗುಂಪಿನ ಒಂದು ಅಂದರೆ ಒಗ್ಗೂಡುವಿಕೆಯಿಂದ ಮಾತ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ತರಲಿಕ್ಕೆ ಸಾಧ್ಯ. ಒಂದು ಕೈಯಿಂದ ನಾವು ಹೇಳ್ತೀವಿ, 10 ಕೈ ಸೇರಿದರೆ ಚಪ್ಪಾಳೆ ಅಥವಾ 2 ಕೈ ಸೇರಿದರೆ ಚಪ್ಪಾಳೆ ಅಂತ ಹೇಳ್ತೀವಿ. ಒಂದು ಯಾವತ್ತೂ ಅದು ಶಕ್ತಿಯಲ್ಲ. ಅದೇ 5 ಅಥವಾ ಮುಷ್ಟಿ ಬಿಡಿ ಯಾವತ್ತೂ ಶಕ್ತಿಯಲ್ಲ. ಇಡೀ ಎಲ್ಲರೂ ಸೇರಿದಾಗ ಅದೇನಾಗುತ್ತೆ, ಅದು ಒಂದು ಶಕ್ತಿಯಾಗುತ್ತೆ. ಸೊ ಇಂತಹ ಒಂದು ಲಕ್ಷಣ ಕೂಡ ನಾವಿದರಲ್ಲಿ ಕಾಣ್ತೇವೆ. ಆಮೇಲೆ ಈ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದರ ಮತ್ತೊಂದು ಇದೇನು ಅಂದರೆ, ಇದು 4 ಮಟ್ಟಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತೆ. ಯಾವ್ಯಾವುದು ಅಂದರೆ, ವೈಯಕ್ತಿಕ ಮಟ್ಟದಲ್ಲಿ, ಘಟಕದ ಮಟ್ಟದಲ್ಲಿ, ಗುಂಪು ಮಟ್ಟದಲ್ಲಿ ಹಾಗೂ ಸಂಸ್ಥೆಯ ಮಟ್ಟ. ಅಂದರೆ ಒಂದು ಕಡೆ ನಾವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲೆಲ್ಲಾಗಬೇಕಾಗತ್ತೆ, ಅದು ಫಸ್ಟ್ ವೈಯಕ್ತಿಕ, ಫಸ್ಟ್ ಒಬ್ಬನೊಬ್ಬನು ಬರಬೇಕು. ಆಮೇಲೆ ಅಲ್ಲಿಂದ ಏನಾಗುತ್ತೆ, ಒಂದು ಘಟಕ, ಒಂದು ಯೂನಿಟ್ ಆಗುತ್ತೆ, ಒಂದು ಫ್ಯಾಮಿಲಿಗೆ ಬರುತ್ತೆ, ಒಬ್ಬನು ಬರ್ತಾನೆ. ಆಮೇಲೆ ಏನಾಗುತ್ತೆ, ಒಂದು ಏನೋ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕೆ ಒಬ್ಬನ ಹತ್ರ ಸ್ಕಿಲ್ ಇರುತ್ತೆ, ಅವನೇನು ಮಾಡ್ತಾನೆ, ಅವ್ನ ಫ್ಯಾಮಿಲಿಯವನು ಸೇರಿಸ್ಕೊತಾನೆ, ಒಂದು ಘಟಕ ಆಗುತ್ತೆ. ಆ ಥರದ 10 ಘಟಕಗಳು ಸೇರಿಕೊಂಡು ಒಂದು ಗುಂಪಾಗುತ್ತೆ. ಆ ಗುಂಪು ಏನಾಗುತ್ತೆ, ಮುಂದೆ ಒಂದು ಸಂಸ್ಥೆ ಆಗುತ್ತೆ. ಸೊ ಆ ಸಂಸ್ಥೆಯಿಂದ ಏನಾಗುತ್ತೆ, ಅದು ಹೀಗೆ ರಾಷ್ಟ್ರಕ್ಕೆ ಅದು ಸಲ್ಲಿಕೆ ಆಗ್ತಾ ಹೋಗುತ್ತೆ, ಅಂದರೆ ಆರ್ಥಿಕ ಮಟ್ಟ ಏರ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆಮೇಲೆ ಇದು ಇದರ ಮತ್ತೊಂದು ಲಕ್ಷಣ ಏನು ಅಂದರೆ, ಉದ್ಯೋಗಿಗಳ ಕ್ಷೇಮಾಭಿವೃದ್ಧಿಯ ಹಾಗೂ ಪ್ರೇರಣಾ ಶಕ್ತಿಯ ಅಭಿವೃದ್ಧಿಯ ಕಡೆಗೆ ಭಾಳಷ್ಟು ಗಮನವನ್ನು ಕೊಡುತ್ತೆ. ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಭಾಳಷ್ಟು ನೋಡೋದು ಏನಿದು, ಇದು ಮಾನವರಿಗೆ ಅಂದರೆ ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರಿಗೆ ಪ್ರೇರಣೆಯನ್ನು ಒದಗಿಸುತ್ತೆ. ಏಕೆಂದರೆ ಪ್ರೇರಣೆಯೇ ಇಲ್ಲ ಅಂದರೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬಂದುಬಿಟ್ಟು ತಮ್ಮಲ್ಲಿರುವಂತಹ ಅಂಶಗಳನ್ನ ಹೊರಗಡೆ ತೆಗೆಯೋದಕ್ಕೆ ಅವ್ರಿಗೆ ಪ್ರೇರಣೆ ಕೊಡಬೇಕು. ಸೊ ಪ್ರೇರಣೆ ಕೊಡುವ ಕೆಲಸವನ್ನು, ಲಕ್ಷಣವನ್ನು ತೋರಿಸುತ್ತಿದ್ದು ಪ್ರತಿಯೊಬ್ಬರನ್ನು ಎಳ್ಕೊಂಬರುತ್ತೆ. ಪ್ರತಿಯೊಬ್ಬರನ್ನು ಡೊನೇಟ್ ಮಾಡಬೇಕು ಪ್ರತಿಯೊಬ್ಬರು. ಅದಕ್ಕೆ ಹೇಳ್ತೀವಿ, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ. ಪ್ರತಿಯೊಬ್ಬರು ಒಂದೊಂದೇ ಪಾಯಿಂಟ್ಗಳನ್ನ, ಒಂದೊಂದೇ ಅಂಶಗಳನ್ನು ಸೇರಿಸ್ತಾ ಹೋದರೆ, ಒಂದೊಂದೇ ಇರುವಂಥ ನ್ಯೂನತೆಗಳನ್ನು ತೆಗಿತಾ ಹೋದರೆ ಪ್ರತಿಯೊಬ್ಬರೂ ಅದು ಏನಾಗ್ತಾ ಹೋಗುತ್ತೆ, ಕ್ಲೀನ್ ಆಗ್ತಾ ಹೋಗುತ್ತೆ ಅಥವಾ ಒಂದು ಗುಂಪಾಗ್ತಾ ಹೋಗುತ್ತೆ. ಸೊ ಈ ಕೆಲಸವನ್ನು ಈ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಲಕ್ಷಣದಲ್ಲಿ ನಾವು ಕಾಣ್ತೇವೆ. ಹಾಗೂ ಇನ್ನೊಂದು ಏನು ಅಂದರೆ, ಇದು ಈ ಒಂದು ಇದರ ಗುಂಪಿನ ಒಂದು ಕ್ಷೇಮಾಭಿವೃದ್ಧಿಯನ್ನು ನೋಡುತ್ತೆ. ಅಂದರೆ ಎಲ್ಲರೂ ಚೆನ್ನಾಗಿದ್ದಾಗ ಮಾತ್ರ ಎಲ್ಲರ ಒಂದು ಚೆನ್ನಾಗಿರೋದೇನೇ ಈ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ. ಅಂದರೆ ಎಲ್ಲರನ್ನೂ ಸುಖ ಸಂತೋಷ ನೆಮ್ಮದಿ ಸೌಕರ್ಯಗಳನ್ನು ಕೊಟ್ಟು ಅವರು ಎಲ್ಲ ಸಂಪೂರ್ಣ ಎಂಥ ಜೀವನ ತೃಪ್ತಿದಾಯಕ ಜೀವನವನ್ನು ನಡೆಸೋ ಹಾಗೆ ಮಾಡೋದೇನೇ ಇದರ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಲಕ್ಷಣ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಮನುಷ್ಯನನ್ನು ಅವನಿಗೋಸ್ಕರ ಪೂರ್ಣವಾಗಿ ಅಭಿವೃದ್ಧಿಗೊಳಿಸುವುದೇ ಸಮಾಜದ ಅಂತಿಮ ಗುರಿ. ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದರೆ ತಪ್ಪೇನೂ ಇಲ್ಲ. ಸೊ ಇದಿಷ್ಟು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅರ್ಥ, ವ್ಯಾಖ್ಯೆ ಹಾಗೂ ಲಕ್ಷಣಗಳು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್.